ಇನ್ನು ಅಕ್ಕಿ ವಿಷಯದಲ್ಲಿ, ಅನ್ನಭಾಗ್ಯದ ಅಕ್ಕಿ ವಿಷಯದಲ್ಲೂ ಇವತ್ತು ಜೋರು ಚರ್ಚೆ. ಅಕ್ಕಿ ಕೊಡ್ತೀವಿ ಅಂದು ಕೊಡಲ್ಲ ಅಂದರು, ಕೆಟ್ಟ ಪಾಲಿಟಿಕ್ಸ್ ಮಾಡ್ತು ಕೇಂದ್ರ ಸರ್ಕಾರ ಅಂತ ಸಿದ್ದರಾಮಯ್ಯನವರು. ತಾಕತ್ತು ಮರ್ಯಾದೆ ಇಲ್ಲದ ಸರ್ಕಾರ ಅಂತ ಬಿ ಜೆ ಪಿಯವರು, ನಿಮಗೆ ನಾಚಿಕೆ ಇಲ್ಲ ಅಂತ ಸಿದ್ದರಾಮಯ್ಯನವರು. ನಮಗೆ ಅಕ್ಕಿ ಕೊಡೋದಿಲ್ಲ ಅಂದಮೇಲೆ ಎಫ್ ಸಿ ಐನವರು ಅಕ್ಕಿಯನ್ನು ಹರಾಜಿಗಿಟ್ಟರು, ಖರೀದಿ ಮಾಡೋದಕ್ಕೆ ಯಾರೂ ಬರಲಿಲ್ಲ. ನೋಡಿ ಹೆಂಗಿದೆ, ನಾವು ಅಕ್ಕಿ ಕೇಳಿದ್ರೆ ಇಲ್ಲ ಅಂದರು, ಮುಕ್ತ ಮಾರುಕಟ್ಟೆಯಲ್ಲಿ ಯಾರೂ ಖರೀದಿ ಮಾಡೋದಕ್ಕೆ ಬರ್ತಿಲ್ಲ ಅಂತ. ಬಿ ಜೆ ಪಿಯವರು ನಿಮಗೆ ನಾಚಿಕೆ ಆಗಲ್ವಾ, ಅಕ್ಕಿ ಘೋಷಣೆ ಮಾಡಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಬಿ ಜೆ ಪಿಯವ್ರು ಅಕ್ಕಿ ಕೊಡ್ತಿಲ್ಲ, ಬಿ ಜೆ ಪಿಯವ್ರು ಅಕ್ಕಿ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ದೀರಿ, ಕೇಳ್ತಿದ್ದೀರಿ, ಮರ್ಯಾದೆ ಇಲ್ಲದ ಸರ್ಕಾರ ನಿಮ್ಮದು ಅಂತ. ಇದೆಲ್ಲದಕ್ಕೂ ಕಳಶವಿಟ್ಟಂತೆ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಅಕ್ಕಿ ಕೊಡೋದು ನಿಮ್ಮ ಕಮಿಟ್ಮೆಂಟು, ಕೊಡಬೇಕಾಗಿರೋರು ನೀವು, ನಿಮ್ಮ ಹರಿಕತೆ ಕೇಳೋದಕ್ಕೆ ನಾವಿಲ್ಲಿ ಕೂತ್ಕೊಂಡಿಲ್ಲ ಅಂತ ಕುಮಾರಸ್ವಾಮಿ ಅವರು ಬಿ ಜೆ ಪಿಯ ಸಪೋರ್ಟಿಗೆ ಬಂದರು. ಕೇಳಿಸ್ಕೊಳ್ಳಿ, ಎಫ್ ಸಿ ಐನವರು ಇಲ್ಲ ಅಂತ ಅಂದ್ಬಿಟ್ರು, ಅದಕ್ಕೆ ಬೇರೆ ಕಡೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಕ್ಕಿ ಬೇಕಾದಷ್ಟಿದೆ, ಯಾಕಂತಂದ್ರೆ ಆಕ್ಷನ್ಗೆ ಹೋಗಿದ್ರು ಮೊನ್ನೆ, ಯಾರು ತಕೊಳ್ಳೋರೇ ಇಲ್ಲ ಅಕ್ಕಿನ ಅವ್ರ ಹತ್ರ, ಈ ಆಕ್ಷನ್ ಅಲ್ಲಿ ತಕೊಳ್ಳೋರೇ ಇಲ್ಲ, ಅಕ್ಕಿ ತಕೊಳ್ಳೋರೇ ಇಲ್ಲ, ಪತ್ರಿಕೆಯಲ್ಲೆಲ್ಲ ಬಂದಿದೆ. ಈ ಆಕ್ಷನ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡೋರೇ ಇಲ್ಲ ಅಂತ. ಅಕ್ಕಿ ಇಲ್ಲರ ಸುಮ್ಮನೆ ಆಕ್ಷನ್ ಮಾಡಿ ಮಾಡಕ್ ಹೋಯ್ತಿದ್ರ, ಒಂದು ರಾಜ್ಯದಲ್ಲಿ ಪರ್ಚೇಸ್ ಮಾಡಿ ನೀವು, ನಿಮ್ ತಾನೇ ಕಮಿಟ್ಮೆಂಟ್, ನಾವೇನಾನ ಹೇಳಿದ್ರ ಕಮಿಟ್ಮೆಂಟ್ ಅಧ್ಯಕ್ಷರೇ, ಅವ್ರದ್ದು ಕಮಿಟ್ಮೆಂಟ್, ಅವ್ರ ಮ್ಯಾನಿಫೆಸ್ಟೋ ಕಾಂಗ್ರೆಸ್, ನಮ್ಮನ್ ಬಿಜೆಪಿ ಅವ್ರು ಕೇಳ್ತಾ ಇದಾರೆ, ನಾಚಿಕೆ ಆಗ್ಬೇಕಲ್ಲ ಕಾಂಗ್ರೆಸ್. ಅವ್ರ ಮ್ಯಾನಿಫೆಸ್ಟೋ ಈಗ ಪ್ರತಿಯೊಂದು ಸಲ ಕೂಡ ಪ್ರತಿ ಸಲ ಕೂಡ ಎಫ್ ಸಿ ಐನವರು ಇಲ್ಲ ಅಂತ ಅಂದ್ಬಿಟ್ರು, ಅದಕ್ಕೆ ಬೇರೆ ಕಡೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅಕ್ಕಿ ಬೇಕಾದಷ್ಟಿದೆ, ಯಾಕಂತಂದ್ರೆ ಆಕ್ಷನ್ಗೆ ಹೋಗಿದ್ರು ಮೊನ್ನೆ, ಯಾರು ತಕೊಳ್ಳೋರೇ ಇಲ್ಲ ಅಕ್ಕಿನ ಅವ್ರ ಹತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.